ಹಿಂಗಂದ್ರ ಹಿಂಗಂತ್ರಿ ಹಿಂಗಂದ್ರ ಹೆಂಗಂತ್ರಿ ಹಿಂಗ್ಯಾಕ ಅಂತೀರಿ ಹಿಂಗಂದ್ರ ಹೆಂಗ ಹಿಂಗಂದ್ರ ಹೆಂಗ. ಸರ ಕೊರಿಯರ್ ಬಂದದ ನೋಡ್ರಿ. ಏನಪ್ಪ ಇದು ಮೊಬೈಲು? ಅಮೇರಿಕಾದ ಮೊಬೈಲು. ಏನಾ ಇಕ್ಕಿನ ಯಾವಾಗ ನೋಡಿ ಮೂರು ಹೊತ್ತು ಕೆಲಸ. ಏ ಬಾರ ಇಲ್ಲಿ, ನಿನ್ನ ಮಗ ಏನು ಕಳ್ಸ್ಯಾನ ನೋಡು. ಮೊಬೈಲು ಮೊಬೈಲ್ ಕಳ್ಸ್ಯಾನ ನೋಡು ನಿನ್ನ ಮಗ ಮೊಬೈಲು. ಹೆಂಡತಿ ಮನೆ ಕಳ್ಸೋದು ಬಿಟ್ಟು ನಮ್ಮ ಮನೆಗೊಳೆ ಕಳ್ಸ್ಯಾನ ಮಗರಾಯ. ಎಷ್ಟು ಸಣ್ಣದ ಕಳ್ಸ್ಯಾ ನೀವ? ನಮ್ಮ ಹಳೆಯ ನೋಕ್ಯಾನ ಎಷ್ಟೋ ಚಲೋ ಇತ್ತು ನೋಡು. ಗೊತ್ತಿತ್ತು ನನಗ ಹಿಂಗ ಏನಾರ ಮಾಡಿರ್ತಾಯ್ತು ಅಂತ. ನೋಡು ಕಳ್ಸೋದು ಕಳ್ಸ್ಯಾನ ನೋಡು, ಸೇಬು ಹಣ್ಣು ಅರ್ಧ ಕಟ್ಟಾಗಿರೋದು ಕಳ್ಸ್ಯಾನ. ಎಂತ ಮಗನಪ್ಪ ಗೊತ್ತಿತ್ತು ರೀ ನನಗ ಅರ್ಧ ರೇಟ್ ಕೊಟ್ಕೊಂಡಾನ, ಅದಕ್ಕ ಅರ್ಧ ಸೇಬಿನ ಹಣ್ಣು ಬಂದದ. ಪೂರ್ತಿ ಹಣ್ಣಿರೋದು ಹೆಂಡತಿ ಮನೆಗೆ ಹೋಗಿರ್ತದ ಗೊತ್ತದ ನನಗ. ಗೊತ್ತಿತ್ತು ನನಗ ಹಿಂಗ ಏನಾರ ಮಾಡಿರ್ತಾಯಿದ್ವು ಅಂತ. ಫೋನ್ ಹಚ್ಚ್ರಿ. ಹೆಂಗಪ್ಪ ಇದು? ನಿನ್ ಮಗ್ ಹಚ್ಚಲಿಕತ್ತೀನಿ ಟಚ್ ಸ್ಕ್ರೀನು. ಹಲೋ 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 ಪ್ರಾಣೇಶ, ಏನೋ ಇದು ನನ್ನ ಮಾತು ನನಗೆ ವಾಪಸ್ ಬರ್ಲಿಕ್ಕತ್ತದ. ಹಲೋ ಪ್ರಾಣೇಶ, ನಾನು ನಿಮ್ಮ ಅಪ್ಪ. ಏ ಪ್ರಾಣೇಶ ಕೇಳಿಸ್ತದೋ ಇಲ್ಲೋ? ಅಪ್ಪ ಹೆಂಗಿದ್ದೀರಿ? ಆರಾಮಿದ್ದೇವಪ್ಪ. ಅದೇ ಅದೇ ನಿನ್ನ ಮೊಬೈಲು ಕೊರಿಯರ್ ಬಂತು, ಅದಕ್ಕೆ ಈ ಫೋನ್ ಹಚ್ಚಿದೆ. ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ಮೊಬೈಲ್ ಇಟ್ಕೊಂಡು ಅಡ್ಡಾಡ್ತಾರ. ಹಾಂ ನೀನು ನೋಡಿದ್ರೆ ಸಣ್ಣ ಮೊಬೈಲ್ ಕಳಿಸಿ ಕೂತಿ. ನಾನು ಎಲ್ಲರೆದ್ರಿಗೂ ನನ್ನ ಮಗ ಅಮೇರಿಕಾದಾಗಿದ್ದಾನ ಅಂತ ಎದೆ ಸೆಟ್ಸ್ಕೊಂಡು ಅಡ್ಡಾಡ್ತಿದ್ದೆ. ಈಗ ಮಂದಿಗೆ ಮಾರಿ ತೋರಿಸ್ಲಾರ್ದಂಗೆ ಮಾಡಿಟ್ಟೆ ನೀನು. ಹಾಂ ಇದು ಸರಿನಾ ಹೇಳು, ನೀನಾರ ಹೇಳು ಬರೋಬ್ಬರಿ ಅದನ್ನ. ಇದು ಏನ್ರಿ ಅಪ್ಪ ನೀವು, ಆ ಮೊಬೈಲೆಲ್ಲ 500 ರೂಪಾಯಿ ಸಿಗ್ತಾವೆ. ನಾನು ನಿಮಗೆ $1,000 ಕೊಟ್ಟು ಕಳ್ಸೇನಿ. ಆ್ಯಪಲ್ ಅಪ್ಪ ಅದು ಆ್ಯಪಲ್. ಏನು ಆ್ಯಪಲ್ಲು ಮಾರಾಯ, ಅದು ಅರ್ಧ ಸೇಬು ಹಣ್ಣು ಯಾರೋ ತಿನ್ನಂಗೆ ಬೇರೆ ಅದ, ಅದು ಇನ್ನು ಅರ್ಧ ಸೇಬು ಹಣ್ಣು ಕಳಿಸ್ದಂಗೆ ಅದ. ಇದು ಎಷ್ಟು ಅವಮಾನ ನನಗೆ, ಅದು ಯೋಚನೆ ಮಾಡಿ ನೋಡಿ ನೀವು ಒಂದು ಸ್ವಲ್ಪ. ಅಪ್ಪ ಅದು ಕಂಪ್ನಿ ಲೋಗೋ, ಅದಿರೋದೇ ಹಾಂಗ, ಅದರಲ್ಲಿ ಅರ್ಧ ಪಲ್ ಮಾತ್ರ ಇರ್ತದೆ. ಏ ಮಂದಿಗೆ ಅದೇನು ಗೊತ್ತಾಗ್ತದಲ್ಲ ಹುಸ್ಕೊಳ್ಳ ಮಗನ. ಲೇ ಪ್ರಾಣ್ಯ, ಗುಂಡೂರಾಯರು ಸಣ್ಣ ಮೊಬೈಲ್ ಇಟ್ಕೊಂಡು ಅಡ್ಡಾಡ್ತಾರಂತೆ. ಊರು ಮಂದಿ ಎಲ್ಲ ಆಡ್ಕೋತಾರ, ಎಲ್ಲರೂ ದೊಡ್ಡ ದೊಡ್ಡ ಮೊಬೈಲ್ ಇಟ್ಕೊಂಡು ಅಡ್ಡಾಡ್ತಾರ. ನಾ ಸಣ್ಣದಿದ್ದು ಹಿಡ್ಕೊಂಡು ಅಡ್ಡಾಡಿದ್ರೆ ಏನು ಎಂಥ ಮರ ಅವಮಾನ ಇರೋದಾಗ ನಿನಗೇನು ಗೊತ್ತಾಗ್ತದೆ? ನಮ್ಮ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಲೇ ಪ್ರಾಣ್ಯ, ಹೆಂಡತಿ ಮನೆಗೇನಾರ ಪೂರ್ತಿ ಸೇಬಣ್ಣು ಕಳ್ಸ್ಯಾ ನನಗೆ ಕೇಳಿ ನೋಡ್ರಿ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಒಟ್ಟು ನಮ್ಮ ಹಣೆ ವರನೇ ಇಷ್ಟ ಆಗುತ್ತೆ ನೋಡ್ರಿ. ಕೊಡಿ ಸುಮ್ ಕೊಡ್ತೀಯ ನೀನು, ಬರೀ ವಟ 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 ಹಚ್ಬಿಡ್ತೀಯ. ಏ ಪ್ರಾಣೇಶ, ಅಲ್ಲೋ ಅಲ್ಲ
ನೀನು ಅಮೆರಿಕಕ್ಕೆ ಹೋಗಿ ಶಾಣೆ ಆಗಿ ಅಂತ ಮಾಡಿದ್ದೆ ಅಲ್ಲಲ್ಲಿ ಇಷ್ಟು ಸಣ್ಣ ಮೊಬೈಲ್ಗೆ ಯಾವನಾರ ಇಷ್ಟು ರೊಕ್ಕ ಕೊಡ್ತಾರೇನಪ್ಪ ಆ ಚೂರು ಬುದ್ಧಿ ಬೇಕೋ ಬೇಡ ನಿನಗೆ ಅದರ ಹೇಳುವಲ್ಲ ಹಾ ಅಪ್ಪ ಅದು ಸ್ಮಾರ್ಟ್ ಫೋನ್ ಅದ ಐಫೋನ್ 6S ಸ್ಮಾರ್ಟ್ ಫೋನ್ ಅಂದ್ರೆ ಏನಲ್ಲ ಅದು ಈ ಫೋನ್ ಏನು ನಮ್ಗಿಂತ ಶಾಣೆ ಇರ್ತದನ ಅದು ಹೇಳ್ತೇನಂತ ಏನ್ ಬೇಕಾದ್ರೆ ಮಾತಾಡ್ಬಿಟ್ರ ತನ್ನ ಅಪ್ಪ ಅದು ಕಂಪ್ಯೂಟರ್ ದಂಗ ಅದಕ್ಕೆ ಅಷ್ಟು ರೊಕ್ಕ ಅದು ಸುಳ್ಳು ಹೇಳ್ತಾನ್ರಿ ಅವ ಸುಳ್ಳು ಹೇಳ್ತಾನ ಅಲ್ಲೋ ಪ್ರಾಣೇಶ 20,000 ರೂಪಾಯಿ ಕೊಟ್ರೆ ಕಂಪ್ಯೂಟರ್ ಬರ್ತಾವೆ ಈ ಕಾಲದಾಗ ಅಂತದು ಈ ಮೊಬೈಲ್ಗೆ ಯಾಕೋ ಇಷ್ಟು ರೊಕ್ಕ ಕೊಟ್ಟಿ ನೀನು ಏನು ನೀನು ಹಿಂಗೆ ಯಾಕೆ ರೊಕ್ಕ ಹಾಳು ಮಾಡ್ತೀನಿ ನೀನು ಅಪ್ಪ ಕಂಪ್ಯೂಟರ್ನ ಕಿಸೆದಾಗ ಇಟ್ಕೊಂಡು ಓಡಾಡ್ಲಿಕ್ಕೆ ಆಗ್ತದೇನು ಏನಪ್ಪ ನೀವು ಅಲ್ಲ ಮತ್ತೇನಿಲ್ಲ ಅದೇ ಅಮೇರಿಕಾದಾಗ ಮತ್ತೆ ಯಾವನಾರ ನಿನಗೆ ಟೊಪ್ಪಿಗೆ ಗಿಪ್ಪಿಗೆ ಹಾಕ್ಯಾನು ಅಂತ ನನಗೆ ಒಂಚೂರು ಕಾಳಜಿ ಬೇರೆ ಏನೇನಿಲ್ಲ ಹೇಳಿಕ್ಕಾಗಲ್ಲ ನೋಡು ಪರದೇಶ ಹೆಂಗಿರ್ತಾರೋ ಇನ್ನೊಂದು ಮಂದಿ ನೀನು ನೋಡಿದ್ರೆ ಇನ್ನೋಸೆಂಟ್ ಮನುಷ್ಯ ಯಾವ ಟೊಪ್ಪಿಗೆ ಹಾಕ್ಯಾನೋ ಏನೋ ಅಂತ ಯೋಚನೆ ಆಗ್ತದೆ ನಮಗೆ ಬೇರೆ ಇನ್ನೇನದ ಅದ್ರಾಗ ಇನ್ನೇನೇನು ಇರ್ತದ ಕೇಳಿ ತಿಳ್ಕೊಳ್ರಿ ಹೋಗ್ಲಾತ್ಲಾಗ ಆತಪ್ಪ ಇಷ್ಟು ಡಬ್ಬ್ಯಾಗ ಇನ್ನು ಏನೇನು ಇರ್ತಾವೆ ಅದನ್ನಾರೆ ಹೋಗ್ಲತ್ತ ಏನೇನದಾವ ಹೇಳು ಅಪ್ಪ ಅದ್ರಾಗ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರು ಇಮೇಲು ಕ್ಯಾಮರಾ ಎಲ್ಲ ಇರ್ತಾವ ಕ್ಯಾಮರಾ ಎಲ್ಲದ ಕಾಣವಲ್ದಲ್ಲೋ ಕ್ಯಾಮ್ರಲ್ಲಿ ಕಾಣಿಸ್ತಾಗೆ ಎಲ್ಲ ಅದ್ರಾಗ ಅಪ್ಪ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕತ್ತೇನೆ ಅರ್ಜೆಂಟ್ ಕೆಲಸ ಮುಗಿಸ್ಬೇಕು ಆತಪ್ಪ ಈ ವರ್ಕ್ ಅಟ್ ಹೋಮ್ ಅಂದ್ರೆ ಏನಿದು ಇದು ಅರ್ಥ ಆಗವಲ್ತಲ್ಲ ನನಗಿದು ಅಯ್ಯೋ ಅಪ್ಪ ಆಫೀಸ್ಗೆ ಹೋಗ್ಲಾರ್ದ ಮನೆಯ ಕೂತ್ ಕೆಲಸ ಮಾಡೋದು ಮನೆಯ ಕೂತ್ ಅಂದ್ರೇನು ಹೆಂಡತಿ ಕಾಯಿಪಲ್ಲಿ ಹೆಚ್ಚು ಕೊಡ್ತದ ಇನ್ನೇನು ಮಾಡ್ತದ ಕೋಡಿ ಮನೆ ಕೂತು ಅದಂಗೆ ಆಫೀಸ್ ಕೆಲಸ ಮಾಡ್ತೀಯ ಅಲ್ಲೋ ಫೈಲು ಗೀಲು ಎಲ್ಲ ಮತ್ತೆ ಆಫೀಸ್ನಾಗ ಇರ್ತಾವಲ್ಲ ಕಂಪ್ಯೂಟರ್ನಾಗ ಕೆಲಸ ಮಾಡವ ನಾನು ಹಿಂಗೆ ಯಾಕೆ ಮಾತಾಡ್ತಿ ಇನ್ನೊಂದು ತಾಸ್ಕ ನಂದು ಡೆಲಿವರಿ ಆಗಬೇಕು ಏನು ಕಾಲ ಬಂತಪ್ಪ ಡೆಲಿವರಿ ಆಗೋದು ಕೇಳಿದ್ದೆ ಗಂಡಸರು ಡೆಲಿವರಿ ಆಗ್ತಾರಂತ ನಿನ್ನ ಬಾಯಲ್ನ ಕೇಳಿದ್ನು ಅನ್ನಂಗೆ ಈ ಮೊಬೈಲ್ನಾಗ ಕ್ಯಾಮರಾ ಅದ ಅಂದೆಲ್ಲ ಈ ಸಣ್ಣ ಮೊಬೈಲ್ನಾಗ ಅದೆಲ್ಲಿ ಕ್ಯಾಮರಾ ಅದನೋ ಮರಾಯ ಅಪ್ಪ ಒಂದು ನಿಮಿಷ ಇರು ಹಲೋ ಯಾಜನ್ ಐ ವಿಲ್ ಡೆಲಿವರಿ ಇನ್ 1 hour ನೋ ವರಿ ಓಕೆ ಅಪ್ಪ ನಮ್ಮ ಆಫೀಸ್ನಾಗ ಟೀಮ್ ಲೀಡರ್ ಫೋನ್ ಮೇಲೆ ಫೋನ್ ಮಾಡ್ಲಿಕ್ಕೆ ಹತ್ತಾರ ಆ ಮೊಬೈಲ್ನಾಗ ಮ್ಯಾನ್ಯುಲ್ ಅದ ನೋಡ್ರಿ ಅದ್ರಾಗ ಎಲ್ಲ ಅದ ಸಾಯ ಮುತ್ಯನ್ನ ಸಾಲಿಗೆ ಹಾಕಿದಂಗೆ ಆತಿನ ಮಾತು ಅಂದಂಗೆ ಎರಡು ಮಾತು ಹೇಳಿದ್ರೆ ಏನು ಗಂಟು ಖರ್ಚಾಗ್ತದೆ ನಿನಗೆ ಹೆಂಗೆ ಅಂತ ಒಂಚೂರು ಹೇಳ್ಕೊಟ್ರೆ ಆಗಂಗಿಲ್ಲನು ಯಾವಾಗ ನೋಡಿದ್ರು ನಿಂದು ಅರ್ಜೆಂಟು ಆಫೀಸ್ ಕೆಲಸ ಅರ್ಜೆಂಟು ಆಫೀಸ್ ಕೆಲಸ ಸಾಕಾಗಿ ಹೋಗ್ಯದ ನಮಗೆ ನಿನ್ನ ಸಂಬಂಧ ಅಪ್ಪ ನನಗೆ ಲೇಟ್ ಆಗ್ಲಿಕ್ಕತ್ತದ ಆ ಮೊಬೈಲ್ ಹಿಂದ ಒಂದು ಲೆನ್ಸ್ ಅದ ಅದ ಕ್ಯಾಮರಾ ಇಷ್ಟು ಸಣ್ಣ ತೂತ್ನಾಗ ಏನು ಫೋಟೋ ಕಾಣಿಸ್ತದ ಮರಾಯ ಅಪ್ಪ ಅದು ಸ್ಕ್ರೀನಾಗ ಕಾಣಿಸ್ತದ ಗಾಜ್ನಾಗ ಅಲ್ಲ ಸ್ಕ್ರೀನ್ ಅಂದ್ರೆ ಯಾವುದು ಇದ್ರಾಗ ಯಾವುದು ಪರದೇನ ಕಾಣಿಸ್ವಲ್ತಲ್ಲ ಓ ಮಹಾರಾಯ ಅಪ್ಪ ಮುಂದೆ ಗ್ಲಾಸ್ ಅದಲ್ಲ ಅದ ಸ್ಕ್ರೀನು ಇಷ್ಟು ಸಣ್ಣ ಸೈಜ್ನೇ ನಮ್ಮ ಫೋಟೋ ಕಾಣಿಸ್ತಾವ ಅಪ್ಪ ಚಲೋ ಬರ್ತದ ತೆಗ್ದ್ರಾದ್ರೂ ನೋಡ್ರಿ 20 megapixel ಕ್ಯಾಮರಾ ಅದು ಅಲ್ಲಲ್ಲ ಕೋಡಿ ಏನ್ ಚಲೋ ಬುದ್ಧಿ ಬಂದದ ಇದಕ್ಕ ಏ ಪ್ರಾಣೇಶ ಅದೇನೋ ಮೆಗಾಪಿಕ್ಸಲ್ ಅಂದೆಲ್ಲ ಹಂಗಂದ್ರೆ ಏನದು ಪ್ರಾಣೇಶ ಏ ಏ ಪ್ರಾಣೇಶ ಯಾಕ ಫೋನ್ ಕಟ್ಟತ್ತಲ್ಲ ಯಾವಾಗ ನೋಡಿದ್ರು ಈ ನೆಟ್ವರ್ಕ ಬರೋಬ್ಬರಿ ಪ್ಲಸ್ ಹಾಕಿ
ಕಂಪ್ಯೂಟರ್ ಹೋಗಿ ಲ್ಯಾಪ್ಟಾಪ್ ಬಂತು, ಕಂಪ್ಯೂಟರ್ ಹೋಗಿ ಲ್ಯಾಪ್ಟಾಪ್ ಬಂತು, ಬರಲೇಬೇಕಲ್ರಿ ಎಲ್ಲ ಬರಲೇಬೇಕು, ಚೇಂಜು ಆಗಲೇಬೇಕು. ಲ್ಯಾಪ್ಟಾಪ್ ಹೋಗಿ ಮೊಬೈಲ್ ಬಂತು, ಲ್ಯಾಪ್ಟಾಪ್ ಹೋಗಿ ಮೊಬೈಲ್ ಬಂತು, ಬರಲೇಬೇಕಲ್ರಿ ಎಲ್ಲ ಬರಲೇಬೇಕು, ಚೇಂಜು ಆಗಲೇಬೇಕು. ಏ ಹಂಗಂದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಂಗಂತೀರಿ, ಹಿಂಗ್ಯಾಕೆ ಅಂತೀರಿ, ಹಿಂಗಂದ್ರೆ ಹಂಗ, ಹಿಂಗಂದ್ರೆ ಹಂಗ. ಏ ಹಂಗಂದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಂಗಂತೀರಿ, ಹಿಂಗ್ಯಾಕೆ ಅಂತೀರಿ, ಹಿಂಗಂದ್ರೆ ಹಂಗ, ಹಿಂಗಂದ್ರೆ ಹಂಗ. ಮೂರಂದ್ರೆ ಆರಂತೀರಿ, ಯಾರಂದ್ರೆ ಮೂರಂತೀರಿ, ಮೂರಂದ್ರೆ ಯಾರಂತೀರಿ, ಯಾರಂದ್ರೆ ಮೂರಂತೀರಿ, ಹಿಂಗ್ಯಾಕೆ ಅಂತೀರಿ, ಹಿಂಗಂದ್ರೆ ಹಂಗ, ಹಿಂಗಂದ್ರೆ ಹಂಗ. ಉಪ್ಪಂದ್ರೆ ಹುಳಿ ಅಂತೀರಿ, ಹುಳಿ ಅಂದ್ರೆ ಕಾರ ಅಂತೀರಿ, ಉಪ್ಪಂದ್ರೆ ಹುಳಿ ಅಂತೀರಿ, ಹುಳಿ ಅಂದ್ರೆ ಕಾರ ಅಂತೀರಿ, ಹಿಂಗ್ಯಾಕೆ ಅಂತೀರಿ, ಹಿಂಗಂದ್ರೆ ಹಂಗ, ಹಿಂಗಂದ್ರೆ ಹಂಗ. ಏ ಹಂಗಂದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಂಗಂತೀರಿ, ಹಿಂಗ್ಯಾಕೆ ಅಂತೀರಿ, ಹಿಂಗಂದ್ರೆ ಹಂಗ.